ಹೈ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ನಾವ್ ಇವತ್ತಿನ ಒಂದು ಉದ್ಯೋಗ ವಾರ್ತೆ ಕಾರ್ಯಕ್ರಮದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಒಟ್ಟು ಎಷ್ಟು ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ತಿದೀವಿ. ಸೊ ನೋಡ್ರಿ, ಇದು ಕರ್ನಾಟಕ ವಿಧಾನಸಭೆಯಲ್ಲಿ ಏನಪ್ಪಾ ಅಂದ್ರೆ ಕೇಳಿದ ಪ್ರಶ್ನೆ ಇಲ್ಲಿ ನೋಡ್ರಿ. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 107, ಸದಸ್ಯರ ಹೆಸರು ಪ್ರಿಯಾಂಕ್ ಎಂ ಖರ್ಗೆ ಚಿತ್ತಾಪುರ, ಉತ್ತರಿಸುವ ದಿನಾಂಕ 16/2/2023. ಉತ್ತರಿಸುವ ಸಚಿವರು ಯಾರಪ್ಪ ಅಂದ್ರೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು. ಸೊ ನೋಡ್ರಿ, ಇಲ್ಲಿ ಪ್ರಶ್ನೆ ಏನ್ ಕೇಳ್ತಾರೆ ಅಂದ್ರೆ, ರಾಜ್ಯದಲ್ಲಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳಲ್ಲಿ ಒಟ್ಟು ಎಷ್ಟು ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ, ಜಿಲ್ಲಾವಾರು ಅಂಕಿಅಂಶ ಸಮೇತ ಮಾಹಿತಿ ನೀಡುವುದು. ಸೊ ನೋಡ್ರಿ, ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಒಟ್ಟು 48,355 ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ ಇರ್ತವೆ. ಜಿಲ್ಲಾವಾರು ಪಟ್ಟಿ ಅನುಬಂಧ 1 ಲಗತ್ತಿಸಿದೆ. ರಾಜ್ಯದ ಸರ್ಕಾರಿ ಪ್ರೌಢ ಶಾಲೆಗಳಲ್ಲಿ ಒಟ್ಟು 10,184 ಹುದ್ದೆಗಳು ಖಾಲಿ ಇರುತ್ತದೆ ಅಂತ ಹೇಳ್ತಿದ್ದಾರೆ. ನೋಡ್ರಿ, ಪ್ರಾಥಮಿಕ ಶಿಕ್ಷಣದಲ್ಲಿ ಒಟ್ಟು ಎಷ್ಟಪ್ಪ ಅಂದ್ರೆ 48,355 ಇದ್ರೆ, ಪ್ರೌಢ ಶಿಕ್ಷಕರಲ್ಲಿ ಎಷ್ಟಪ್ಪ ಅಂದ್ರೆ 10,184 ಹುದ್ದೆಗಳು ಖಾಲಿ ಇರುತ್ತವೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಎರಡನೇ ಕ್ವಶನ್ ಕೇಳಿರ್ತಾರೆ ಅಂದ್ರೆ, ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರ ತೆಗೆದುಕೊಂಡ ಕ್ರಮಗಳೇನು, ಮಾಹಿತಿ ನೀಡುವುದು. ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆಯನ್ನು ನೀಗಿಸಲು ಪ್ರಸಕ್ತ ಸಾಲಿನಲ್ಲಿ ಒಟ್ಟು 27,000 ಅತಿಥಿ ಶಿಕ್ಷಕರ ನೇಮಕಾತಿ ಮಾಡಲಾಗಿದೆ. ಸೊ ಈಗೇನ್ ವೇಕೆನ್ಸೀಸ್ 48,000 ಖಾಲಿ ಇದಾವಲ್ಲ, ಅದರಲ್ಲಿ 27,000 ವೇಕೆನ್ಸೀಸ್ ಏನಪ್ಪಾ ಅಂದ್ರೆ ಅತಿಥಿ ಶಿಕ್ಷಕರ ಮೂಲಕ ಏನಪ್ಪಾ ಅಂದ್ರೆ ಭರ್ತಿ ಮಾಡಿದ್ದಾರೆ. 15,000 ಪದವೀಧರರ ಪದವೀಧರ ಪ್ರಾಥಮಿಕ ಶಿಕ್ಷಕರು 6-8 ತರಗತಿ ನೇಮಕಾತಿ ಪ್ರಕ್ರಿಯೆ ಅಂತಿಮ ಹಂತದಲ್ಲಿದೆ. ಅಂದ್ರೆ 15,000 ಏನು ಶಿಕ್ಷಕರ ನೇಮಕಾತಿ ಇದೆಯಲ್ಲ, ಈಗ ಅದೇನಪ್ಪಾ ಅಂದ್ರೆ ಅಂತಿಮ ಹಂತದಲ್ಲಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಪ್ರಸ್ತುತ ಸಾಲಿನಲ್ಲಿ ರಾಜ್ಯದ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಎದುರಾಗಿ ಒಟ್ಟು 5,909 ಅತಿಥಿ ಶಿಕ್ಷಕರ ನೇಮಕಾತಿ ಮಾಡಲಾಗಿದೆ. ಸೊ ಈಗ ಎಷ್ಟು ಹುದ್ದೆಗಳು ಖಾಲಿ ಇದೆಯಲ್ಲ, ಅದನ್ನ ನೀಗಿಸೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ತಾತ್ಕಾಲಿಕವಾಗಿ 5,909 ಹುದ್ದೆಗಳ ಅತಿಥಿ ಶಿಕ್ಷಕರ ನೇಮಕಾತಿಯನ್ನ ಮಾಡಲಾಗಿದೆ. ರಾಜ್ಯದ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಒಟ್ಟು 2,500 ಹುದ್ದೆಗಳನ್ನು ಮಾಡಲು ಕೇಂದ್ರೀಕೃತ ದಾಖಲಾತಿ ಘಟಕ ಬೆಂಗಳೂರು ಇವರ ಮೂಲಕ ಕ್ರಮ ವಹಿಸುವಂತೆ ಸರ್ಕಾರದ ಪತ್ರ ಸಂಖ್ಯೆ ದಿನಾಂಕ 13/9/2022 ಆಯುಕ್ತರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಂಗಳೂರು ಇವರಿಗೆ ತಿಳಿಸಲಾಗಿದೆ. ಅಂದ್ರೆ ನೋಡ್ರಿ, 2,500 ಹುದ್ದೆಗಳೇನಿವೆ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ, ಪ್ರೌಢಶಾಲೆ ಶಿಕ್ಷಕರ ಹುದ್ದೆಗಳೇನಿದೆಯಲ್ಲ, ಇದನ್ನ ಭರ್ತಿ ಮಾಡೋದಕ್ಕೋಸ್ಕರ ಅವ್ರು ಏನಪ್ಪಾ ಅಂದ್ರೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಂಗಳೂರು ಇವರಿಗೆ ಏನಪ್ಪಾ ಅಂದ್ರೆ ದಿನಾಂಕ 13/9/2022 ತಿಳಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನೋಡ್ರಿ, ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ ಅಂತ ನೋಡ್ಕೊಂತ ಹೋಗೋಣ. ಸೊ ನೋಡ್ರಿ, ಫಸ್ಟ್ ಏನಪ್ಪಾ ಅಂದ್ರೆ ಬಾಗಲಕೋಟೆ ಡಿಸ್ಟಿಕ್ಸ್ ಅಲ್ಲಿ ಒಟ್ಟು ಎಷ್ಟು ವೇಕೆನ್ಸೀಸ್ ಖಾಲಿ ಇದೆ ಅಂದ್ರೆ, ಈಗ ನೋಡ್ರಿ 2,600 ಹುದ್ದೆಗಳು ಖಾಲಿ ಇವೆ. ಅದೇ ತರನಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ 1,706 ಹುದ್ದೆಗಳು ಖಾಲಿ ಇದ್ರೆ, ನೆಕ್ಸ್ಟ್ ಬೆಳಗಾವಿಯಲ್ಲಿ ನೋಡ್ರಿ ಒಟ್ಟು 2,344 ಹುದ್ದೆಗಳು ಖಾಲಿ ಇವೆ. ಇದಾದ್ಮೇಲೆ ಬೆಳಗಾವಿ ಚಿಕ್ಕೋಡಿಯಲ್ಲಿ ಒಟ್ಟು ಏನಪ್ಪಾ ಅಂದ್ರೆ 3,372 ಹುದ್ದೆಗಳು ಖಾಲಿ ಇವೆ. ಬೆಂಗಳೂರು ರೂರಲ್ ಅಲ್ಲಿ ಒಟ್ಟು 628 ಹುದ್ದೆಗಳು ಖಾಲಿ ಇವೆ. ಬೆಂಗಳೂರು ನಾರ್ತ್ ಅಲ್ಲಿ ಒಟ್ಟು 710 ಹುದ್ದೆಗಳು ಖಾಲಿ ಇವೆ. ಬೆಂಗಳೂರು ಸೌತ್ ಅಲ್ಲಿ 1,394 ಹುದ್ದೆಗಳು ಖಾಲಿ ಇವೆ. ಬೀದರ್ ನಲ್ಲಿ ಒಟ್ಟು 977 ಹುದ್ದೆಗಳು ಖಾಲಿ ಇವೆ. ಇದಾದ್ಮೇಲೆ ನೋಡ್ರಿ ಚಾಮರಾಜನಗರದಲ್ಲಿ 772 ಹುದ್ದೆಗಳು ಖಾಲಿ ಇವೆ. ಚಿಕ್ಕಬಳ್ಳಾಪುರದಲ್ಲಿ ಒಟ್ಟು 843 ಹುದ್ದೆಗಳು ಖಾಲಿ ಇವೆ. ಚಾಮರಾಜನಗರ ಚಿಕ್ಕಮಗಳೂರಿನಲ್ಲಿ ನೋಡ್ರಿ ಒಟ್ಟು 843 ಹುದ್ದೆಗಳು ಖಾಲಿ ಇವೆ. ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಚಿತ್ರದುರ್ಗದಲ್ಲಿ ಒಟ್ಟು ಏನಪ್ಪಾ ಅಂದ್ರೆ 1,069 ಹುದ್ದೆಗಳು ಖಾಲಿ ಇವೆ. ಚಿಕ್ಕಮಗಳೂರಿನಲ್ಲಿ 670, ಚಿತ್ರದುರ್ಗದಲ್ಲಿ 1,069 ಹುದ್ದೆಗಳು ಖಾಲಿ ಇದ್ರೆ, ದಕ್ಷಿಣ ಕನ್ನಡದಲ್ಲಿ ನೋಡ್ರಿ 1,488 ಹುದ್ದೆಗಳು ಖಾಲಿ ಇವೆ. ದಾವಣಗೆರೆಯಲ್ಲಿ 561 ಹುದ್ದೆಗಳು ಖಾಲಿ ಇವೆ. ಧಾರವಾಡದಲ್ಲಿ ಒಟ್ಟು 1,273 ಹುದ್ದೆಗಳು ಖಾಲಿ ಇದ್ರೆ, ನೆಕ್ಸ್ಟ್ ನೋಡ್ರಿ ಗದಗದಲ್ಲಿ ಒಟ್ಟು 911 ಹುದ್ದೆಗಳು ಖಾಲಿ ಇವೆ. ಹಾಸನದಲ್ಲಿ 1,052 ಹುದ್ದೆಗಳು ಖಾಲಿ ಇವೆ. ಹಾವೇರಿಯಲ್ಲಿ ಒಟ್ಟು ಎಷ್ಟಪ್ಪ ಅಂದ್ರೆ 1,549 ಹುದ್ದೆಗಳು ಖಾಲಿ ಇದ್ರೆ, ಕಲಬುರಗಿಯಲ್ಲಿ ನೋಡ್ರಿ 2,552 ಹುದ್ದೆಗಳು ಖಾಲಿ ಇವೆ. ಕೊಡಗುದಲ್ಲಿ 301 ಹುದ್ದೆಗಳು ಖಾಲಿ ಇವೆ. ಕೋಲಾರದಲ್ಲಿ 803. ಇದಾದ್ಮೇಲೆ ಕೊಪ್ಪಳದಲ್ಲಿ 2,180 ಹುದ್ದೆಗಳು ಖಾಲಿ ಇದ್ರೆ, ನೆಕ್ಸ್ಟ್ ಮಂಡ್ಯದಲ್ಲಿ 1,414 ಹುದ್ದೆಗಳು ಖಾಲಿ ಇವೆ. ಮೈಸೂರಲ್ಲಿ 1,720 ಹುದ್ದೆಗಳು ಖಾಲಿ ಇದ್ರೆ, ನೆಕ್ಸ್ಟ್ ನೋಡ್ರಿ ರಾಯಚೂರಿನಲ್ಲಿ 3,099 ಹುದ್ದೆಗಳು ಖಾಲಿ ಇವೆ. ರಾಮನಗರದಲ್ಲಿ ಒಟ್ಟು 942 ಹುದ್ದೆಗಳು ಖಾಲಿ ಇವೆ. ಶಿವಮೊಗ್ಗದಲ್ಲಿ 1,366 ಹುದ್ದೆಗಳು ಖಾಲಿ ಇದ್ರೆ, ತುಮಕೂರಿನಲ್ಲಿ 1,025 ಹುದ್ದೆಗಳು ಖಾಲಿ ಇವೆ. ತುಮಕೂರು ಮಧುಗಿರಿ ಟೋಟಲ್ ಇಲ್ಲಿ ನೋಡ್ರಿ 886 ಹುದ್ದೆಗಳು ಖಾಲಿ ಇವೆ. ಉಡುಪಿಯಲ್ಲಿ 657 ಹುದ್ದೆಗಳು ಖಾಲಿ ಇದ್ರೆ, ಉತ್ತರ ಕನ್ನಡದಲ್ಲಿ ನೋಡ್ರಿ 407 ಹುದ್ದೆಗಳು ಖಾಲಿ ಇವೆ. ಉತ್ತರ ಕನ್ನಡ ಸಿರಸಿ ಟೋಟಲ್ 996 ಹುದ್ದೆಗಳು ಖಾಲಿ ಇದ್ರೆ, ವಿಜಯನಗರದಲ್ಲಿ ನೋಡ್ರಿ 1,673 ಹುದ್ದೆಗಳು ಖಾಲಿ ಇವೆ.
ಅದಾದ್ಮೇಲೆ ವಿಜಯಪುರದಲ್ಲಿ ನೋಡ್ರಿ 2508 ಹುದ್ದೆಗಳ ಖಾಲಿ ಇದ್ರೆ, ಯಾದಗಿರಿಯಲ್ಲಿ ನಿಮಗೆ 2551 ಹುದ್ದೆಗಳ ಖಾಲಿ ಇವೆ. ಒಟ್ಟು ಏನಪ್ಪ ಅಂದ್ರೆ ರಾಜ್ಯದ ಪ್ರಾಥಮಿಕ ಶಾಲೆಗಳಲ್ಲಿ ಒಟ್ಟು 48355 ಹುದ್ದೆಗಳು ಖಾಲಿ ಇವೆ. ಇದಾದ್ಮೇಲೆ ನೋಡ್ರಿ ಪ್ರೌಢಶಾಲೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ. ಇದೇನಪ್ಪ ಅಂದ್ರೆ ಪ್ರಾಥಮಿಕ ಶಾಲೆಗಳಾಯ್ತು, ಈಗ ಪ್ರೌಢಶಾಲೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ ಅಂದ್ರೆ, ಬಾಗಲಕೋಟೆಯಲ್ಲಿ 320, ಬಳ್ಳಾರಿಯಲ್ಲಿ 455, ಬೆಳಗಾವಿಯಲ್ಲಿ 338, ಚಿಕ್ಕೋಡೆಯಲ್ಲಿ 588, ಬೆಂಗಳೂರು ರೂರಲ್ ನಲ್ಲಿ 135, ನೆಕ್ಸ್ಟ್ ಬೆಂಗಳೂರು ನಾರ್ತ್ ಅಲ್ಲಿ 108. ಇದಾದ್ಮೇಲೆ ನೋಡ್ರಿ ಬೆಂಗಳೂರು ಸೌತ್ ಅಲ್ಲಿ 232, ಬೀದರ್ ನಲ್ಲಿ 317, ಚಿಕ್ಕ ಚಾಮರಾಜನಗರದಲ್ಲಿ ನೋಡ್ರಿ 165, ಚಿಕ್ಕಬಳ್ಳಾಪುರದಲ್ಲಿ ನೋಡ್ರಿ 165. ಅದಾದ್ಮೇಲೆ ಚಿಕ್ಕಮಗಳೂರಿನಲ್ಲಿ ನೋಡ್ರಿ, ಚಿಕ್ಕಮಗಳೂರಿನಲ್ಲಿ 202, ಚಿಕ್ಕಬಳ್ಳಾಪುರದಲ್ಲಿ 214. ಅದಾದ್ಮೇಲೆ ಚಿತ್ರದುರ್ಗದಲ್ಲಿ 145. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ದಕ್ಷಿಣ ಕನ್ನಡದಲ್ಲಿ 307, ದಾವಣಗೆರೆಯಲ್ಲಿ 147. ಇದಾದ್ಮೇಲೆ ಧಾರವಾಡದಲ್ಲಿ 219. ಇದಾದ್ಮೇಲೆ ಗದಗದಲ್ಲಿ 223, ಹಾಸನದಲ್ಲಿ 448, ಹಾವೇರಿಯಲ್ಲಿ 268, ಕಲಬುರಗಿಯಲ್ಲಿ 466, ಕೊಡಗುದಲ್ಲಿ 89, ಕೋಲಾರದಲ್ಲಿ 287, ಕೊಪ್ಪಳದಲ್ಲಿ 496, ಮಂಡ್ಯದಲ್ಲಿ 395, ಮೈಸೂರಿನಲ್ಲಿ ನೋಡ್ರಿ 323, ರಾಯಚೂರಿನಲ್ಲಿ 727, ರಾಮನಗರದಲ್ಲಿ 177, ಶಿವಮೊಗ್ಗದಲ್ಲಿ 223, ತುಮಕೂರಿನಲ್ಲಿ 262. ಇದಾದ್ಮೇಲೆ ಮಧುಗಿರಿಯಲ್ಲಿ 197, ಉಡುಪಿಯಲ್ಲಿ 211. ಇದಾದ್ಮೇಲೆ ಉತ್ತರ ಕನ್ನಡದಲ್ಲಿ ನೋಡ್ರಿ 55. ನೆಕ್ಸ್ಟ್ ಸಿರಿಸಿಲಿ 138, ವಿಜಯನಗರ 321, ವಿಜಯಪುರದಲ್ಲಿ 333, ಯಾದಗಿರಿಯಲ್ಲಿ ನೋಡ್ರಿ 653. ಗ್ರ್ಯಾಂಡ್ ಟೋಟಲ್ ಎಷ್ಟಪ್ಪ ಅಂದ್ರೆ 10184 ಹುದ್ದೆಗಳೇನಪ್ಪ ಅಂದ್ರೆ ಖಾಲಿ ಇವೆ ಅಂತ ಹೇಳ್ತಿದ್ದಾರೆ. ಸೊ ಪ್ರೌಢಶಾಲಾ ಶಿಕ್ಷಕರಲ್ಲಿ ಏನಪ್ಪ ಅಂದ್ರೆ ಒಟ್ಟು 10184 ಹುದ್ದೆಗಳು ಖಾಲಿ ಇದ್ರೆ, ಈ ಪ್ರಾಥಮಿಕ ಶಿಕ್ಷಕರಲ್ಲಿ ನೋಡ್ರಿ ಒಟ್ಟು 48355 ಹುದ್ದೆಗಳು ಖಾಲಿ ಇವೆ. ಇದೇನಪ್ಪ ಅಂದ್ರೆ ಜಿಲ್ಲಾವಾರು ಎಷ್ಟು ಹುದ್ದೆಗಳು ಖಾಲಿ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ. ಇದೇ ತರನಾದ ಉಪಯುಕ್ತ ಮಾಹಿತಿಯನ್ನ ನಾವು ನಿಮ್ಗೆ ತಿಳಿಸ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.